ತೆಗ್ಗಿಯಲ್ಲಿ ಕಣ್ಮನ ಸೆಳೆದ ಅಖಿಲ ಭಾರತ ಎ ಗ್ರೇಡ್ ಪುರುಷರ ಆಹ್ವಾನಿತ ಕಬಡ್ಡಿ ಪಂದ್ಯಾವಳಿ. ಬೆಂಗಳೂರಿನ ಬ್ಯಾಂಕ್ ಆಫ್ ಬರೋಡಾ ತಂಡ ಪ್ರಥಮ. ಹೌದು, ಕ್ಷಣ ಕ್ಷಣಕ್ಕೂ ಕುತೂಹಲ, ಕೆಕೆ ಶಿಳ್ಳೆ ಚಪ್ಪಾಳೆಗಳ ಭರಾಟೆ, ರೋಮಾಂಚನ ದಾಳಿ, ಎದುರಾಳಿಗಳ ಬಿಗಿ ಹಿಡಿತ, ನಾನಾ ಆಟಗಾರರ ನಾನಾ ಕಲರ್ಸ್ಗಳ ಜರ್ಸಿ. ಇದು ಬೀಳ್ಗಿ ತಾಲೂಕಿನ ತೆಗ್ಗಿ ಗ್ರಾಮದಲ್ಲಿ ನಡೆದ ಅಖಿಲ ಭಾರತ ಪುರುಷರ ಇ ಗ್ರೇಡ್ ಪುರುಷರ ಆಹ್ವಾನಿತ ಕಬಡ್ಡಿ ಪಂದ್ಯಾವಳಿಗಳ ಝಲಕ್. ದೇಶದಲ್ಲಿ ಪ್ರೊ ಕಬಡ್ಡಿ ಗಮನ ಸೆಳೆಯುತ್ತಿದ್ದರೆ ಇಲ್ಲಿ ಪ್ರೊ ಕಬಡ್ಡಿಗೆ ಏನು ಕಡಿಮೆ ಇಲ್ಲ ಎನ್ನುವಂತೆ ಸರ್ಕಾರಿ ಪ್ರೌಢಶಾಲೆಯ ಮೈದಾನದಲ್ಲಿ ಹಾಕಿದ್ದ ಕ್ಯಾಲರಿ ಲಕ್ಷಕ್ಕೂ ಅಧಿಕ ಜನರಿಂದ ತುಂಬಿ ತುಳುಕುತ್ತಿತ್ತು. ಕರ್ನಾಟಕ, ಮಹಾರಾಷ್ಟ್ರ, ಹರಿಯಾಣ ಸೇರಿದಂತೆ ಸುಮಾರು 16 ಅಧಿಕ ರಾಜ್ಯಗಳ ಹೆಸರಾಂತ ತಂಡಗಳು ರಾಷ್ಟ್ರ ಮಟ್ಟದ ಹಾಗೂ ಪ್ರೊ ಕಬಡ್ಡಿಯಲ್ಲಿ ಆಡಿದ ನಾನಾ ಆಟಗಾರರ ಆಕರ್ಷಕ ಆಟ ಗಮನ ಸೆಳೆಯಿತು. ಪ್ರೊ ಕಬಡ್ಡಿಯ ಆಟಗಾರರಾದ ಪ್ರಶಾಂತ್ ರೈ, ಸುಖೇಶ್ ಹೆಗಡೆ, ರತನ್, ವಿಠಲ್ ಮೇಟಿ, ಸಚಿನ್, ಆನಂದ್, ಸುರೇಂದ್ರನಾಥ್, ವಜೀರ್ ಸಿಂಗ್, ಕಮಲ್ ಸಿಂಗ್, ಸೌರಭ್, ಸಿಯಾಜ್, ಆದರ್ಶ್, ರವಿ, ನಂದನ್ ಸೇರಿದಂತೆ ನಾನಾ ಹೆಸರಾಂತ ಆಟಗಾರರ ಪ್ರದರ್ಶನ ಮತ್ತೊಮ್ಮೆ ನೋಡಬೇಕು ಎನ್ನುವಂತಿತ್ತು. ಸತತ 3 ದಿನಗಳವರೆಗೆ ನಡೆದಂತಹ ಪಂದ್ಯಾವಳಿಗಳು ರೋಮಾಂಚನಗೊಂಡವು. ನಾಸಿಕ್ ಆರ್ಮಿ ತಂಡ ಪಾಣಿಪತ್ತದ ಸಿಐಎಸ್ಎಫ್ ತಂಡವನ್ನು 9 ಅಂಕಗಳಿಂದ ಪರಾಭವಗೊಳಿಸಿ ಫೈನಲ್ ಪ್ರವೇಶಿಸಿದರೆ, ಇತ್ತ ಬ್ಯಾಂಕ್ ಆಫ್ ಬರೋಡಾ ತಂಡ ಬೆಂಗಳೂರಿನ ಆರ್ಡಬ್ಲ್ಯೂಎಫ್ ತಂಡವನ್ನ 5 ಅಂಕಗಳಿಂದ ಪರಾಭವಗೊಳಿಸಿ ಫೈನಲ್ ಪ್ರವೇಶಿಸಿತ್ತು. ಬ್ಯಾಂಕ್ ಆಫ್ ಬರೋಡಾ ಮತ್ತು ನಾಸಿಕ್ ಆರ್ಮಿ ತಂಡಗಳ ನಡುವೆ ನಡೆದಂತಹ ಅಂತಿಮ ಪಂದ್ಯ ರೋಚಕತೆಯಿಂದ ಕೂಡಿತ್ತು. ಬ್ಯಾಂಕ್ ಆಫ್ ಬರೋಡಾ ತಂಡ ಆರಂಭದಲ್ಲಿ ನಾಸಿಕ್ ಆರ್ಮಿ ತಂಡವನ್ನು ಕಟ್ಟಿಹಾಕುವುದರಲ್ಲಿ ಯಶಸ್ವಿ ಆಗುತ್ತಾ 15 ಅಂಕಗಳಿಂದ ನಾಸಿಕ್ ಆರ್ಮಿ ತಂಡವನ್ನು ಪರಾಭವಗೊಳಿಸಿ ಬ್ಯಾಂಕ್ ಆಫ್ ಬರೋಡಾ ತಂಡ ತೆಗ್ಗಿ ವೈಭವದ ಆಕರ್ಷಕ ಟ್ರೋಫಿ ಎತ್ತಿ ಹಿಡಿದು ಚಾಂಪಿಯನ್ ಪಟ್ಟ ಅಲಂಕರಿಸಿ 150,000 ನಗದು ಬಹುಮಾನ ಪಡೆದುಕೊಂಡಿತು. ನಾಸಿಕ್ ಆರ್ಮಿ ತಂಡ ದ್ವಿತೀಯ ಸ್ಥಾನ ಪಡೆದು 1,00,000 ಬಹುಮಾನ ಹಾಗೂ ಟ್ರೋಫಿ ತನ್ನದಾಗಿಸಿಕೊಂಡ್ರೆ ಬೆಂಗಳೂರಿನ ಆರ್ಡಬ್ಲ್ಯೂಎಫ್ ತಂಡ ತೃತೀಯ ಸ್ಥಾನ ಪಡೆದು 50,000 ನಗದು ಮತ್ತು 1 ಟ್ರೋಫಿ ಪಡೆದುಕೊಂಡಿತ್ತು. ಪಾಣಿಪತ್ತದ ಸಿಐಎಸ್ಎಫ್ ತಂಡ ಚತುರ್ಥ ಸ್ಥಾನ ಪಡೆದು 50,000 ನಗದು ಬಹುಮಾನ ಮತ್ತು ಟ್ರೋಫಿಗೆ ತೃಪ್ತಿ ಪಟ್ಟಿತು. ಪಂದ್ಯಾವಳಿಗಳಲ್ಲಿ ಉತ್ತಮ ದಾಳಿಗಾರನಾಗಿ ಬ್ಯಾಂಕ್ ಆಫ್ ಬರೋಡಾ ತಂಡದ ರತನ್ ಹೊರಹೊಮ್ಮಿದ್ರೆ ಆರ್ಡಬ್ಲ್ಯೂಎಫ್ ತಂಡದ ಜಯದರ್ಶನ್, ಉತ್ತಮ ಕಿರೀಟಗಾರನಾದ ನಾಸಿಕ್ ಆರ್ಮಿಯ ಕಮಲ್ ಸಿಂಗ್ ಸರ್ವಾಂಗೀಣ ಆಟಗಾರನಾಗಿ ಮಿಂಚಿದ. ಗ್ರಾಮದ ಹಿರಿಯ ಮುಖಂಡ ಎವಿ ಪಾಟೀಲ್ ಪಂದ್ಯಾವಳಿಗಳನ್ನು ಉದ್ಘಾಟಿಸಿದ್ರು. ಶಾಸಕ ಜೆಟಿ ಪಾಟೀಲ್, ಮಾಜಿ ಸಚಿವ ಎಸ್ಆರ್ ಪಾಟೀಲ್, ಸಿಪಿಐ ಹನುಮಂತ ಸನ್ಮನಿ, ಅಥಣಿಯ ಅಬಕಾರಿ ಡಿವೈಎಸ್ಪಿ ವಜ್ರಮಟ್ಟಿ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಚಂದ್ರು ಮಾದರ್, ಕೃಷ್ಣಗೌಡ ಪಾಟೀಲ್, ಎಸ್ ವೈ ಕಿರ್ಸೂರ್, ಜಿಆರ್ ಹಾವೇಲಿ, ರವಿ ಮರಳಿ, ಟಿವೈ ಜಾನ್ಮಟ್ಟಿ, ಶ್ಯಾಮ್ ಮಾದರ್, ಯಲ್ಲಪ್ಪ ಸಂಶಿ, ವಿಠಲ್ ಬಡಿಗೇರ್, ಎಎಚ್ ಹಡಪದ್ ಸೇರಿದಂತೆ ಹಲವಾರು ಗಣ್ಯರು ಪಂದ್ಯಾವಳಿಗಳನ್ನು ವೀಕ್ಷಿಸಿದ್ರು. ನಿರ್ಣಾಯಕರಾಗಿ ಎಸ್ಎಫ್ ಬಾರಡ್ಡಿ, ಪರ್ಶು ಮುತ್ತು, ಶಫೀಕ್ ಇನಾಮದಾರ್ ಸೇರಿದಂತೆ ವಿವಿಧ ನಿರ್ಣಾಯಕರು ಕಾರ್ಯನಿರ್ವಹಿಸಿದ್ರು. ಸತತ 3 ದಿನಗಳವರೆಗೆ ನಡೆದಂತಹ ಪಂದ್ಯಾವಳಿಗಳಲ್ಲಿ ಹೆಸರಾಂತ ನಿರೂಪಕ ಸೋಮು ಮಕಳೆ ಅವರ ವೀಕ್ಷಕರ ವಿವರಣೆ ಪಂದ್ಯಾವಳಿಯುದ್ದಕ್ಕೂ ಗಮನ ಸೆಳೆಯುವಂತಿತ್ತು. ಬಾಗಲಕೋಟೆ ಜಿಲ್ಲೆಯ ಬೀಳ್ಗಿ ತಾಲೂಕಿನ ತೆಕ್ಕಿ ಗ್ರಾಮದಲ್ಲಿ ಶ್ರೀ ಸೋಮಲಿಂಗೇಶ್ವರ ಕಾರ್ತಿಕ ಉತ್ಸವದ ಅಂಗವಾಗಿ ಅಖಿಲ ಭಾರತ ಪುರುಷರ ಎ ಗ್ರೇಡ್ ರಂಗ ಆಟ, ಕಬಡ್ಡಿ ಆಟ. ಕಬಡ್ಡಿ ಅನ್ನೋದು ಒಂದು ಗ್ರಾಮೀಣ ಕ್ರೀಡೆ, ನಮ್ಮ ಭಾರತ ದೇಶದ ಪ್ರಮುಖ ಕ್ರೀಡೆ. ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಬೀಳ್ಗಿ ತಾಲೂಕಿನ ತೆಗ್ಗಿ ದೇಶದ ಮಟ್ಟದಲ್ಲಿ ಪ್ರೊ ಕಬಡ್ಡಿ ಆಟಗಾರರು ಆ ಬೇಕು ಅನ್ನತಕ್ಕಂಥ ಛಲವನ್ನು ಹುಟ್ಟಾಕ್ತಾರೆ. ಆ ದೃಷ್ಟಿಯಿಂದ ಕ್ರೀಡೆ ಬೇಕು ಮನುಷ್ಯರಿಗೆ ಅಂತ ಹೇಳಿ ನಾನು ಬಯಸ್ತೇನೆ. ಜೊತೆಗೆ ಏನಪ್ಪಾ ಅಂದ್ರೆ ಈ ಕ್ರೀಡಾ ಆಯೋಜನೆ ಇದೆಯಲ್ಲ, ಮುಂದಿನ ವರ್ಷ ಕೂಡ ಖುಷಿಯಾಗಿ ತೆಗ್ಗಿ ಗ್ರಾಮಕ್ಕೆ ಕಬಡ್ಡಿ ಆಟವನ್ನು ಆಡಲಿಕ್ಕೆ ಬನ್ನಿ ಮತ್ತು ನೋಡಲಿಕ್ಕೆ ಬನ್ನಿ ಅಂತ
ಹನುಮಂತ ಬುರ್ಲಿ, ಸತ್ಯಂ ನ್ಯೂಸ್, ಬೀಳ್ಕಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.